ಕನ್ನಡದ ಕಂದ ಯೋಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕಲೆ ಅನ್ನೋದು ಯಾವುದೇ ಭಾಷೆ ಜಾತಿ ಧರ್ಮ ಪ್ರಾಂತ್ಯವನ್ನು ಮೀರಿ ಇರಬೇಕಾದ್ದು ಅದು ಶಾಸ್ತ್ರೀಯ ಕಲಾ ಪ್ರಕಾರ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ಸಂಗೀತ ಆಗಿರಲಿ ನೃತ್ಯ ಆಗಿರಲಿ ಎಲ್ಲವನ್ನು ಮೀರಿರುತ್ತೆ ಎಲ್ಲರಿಗೂ ಕಲೆ ಅನ್ನೋದು ಎಲ್ಲರೂ ಏಕಪ್ರಕಾರವಾಗಿ ಆಸ್ವಾದಿಸುವಂಥ ಒಂದು ಭಾಳ ಸೃಜನಶೀಲವಾದಂಥ ವಿಷಯ ಇವತ್ತು ನಮ್ಮ ಕನ್ನಡದ ನಟರು ತೆಲುಗಿನಲ್ಲೂ ನಟನೆ ಮಾಡ್ತಾರೆ ತೆಲುಗುನವ್ರು ಈ ಕಡೆ ಬರ್ತಾರೆ ಇಲ್ಲಿಯವರು ತಮಿಳ್ನಾಡಿಗೆ ಹೋಗ್ತಾರೆ ತಮಿಳ್ನಾಡವರು ಈ ಕಡೆ ಬರ್ತಾರೆ ಹಿಂದಿಗೆ ಹೋಗ್ತಾರೆ ಹಿಂದಿಯವರು ಇಲ್ಲಿ ಬರ್ತಾರೆ ಸೊ ಈ ಥರದ್ದೆಲ್ಲವೂ ನಡೀತಾ ಇರುತ್ತೆ ಎಲ್ಲೆಲ್ಲಿ ಪ್ರತಿಭೆ ಇರುತ್ತೋ ಆ ಪ್ರತಿಭೆಯನ್ನು ಗುರುತಿಸಿ ಆಯಾ ಭಾಷೆಯ ನಿರ್ದೇಶಕರು ಅವಕಾಶವನ್ನು ಕೊಡ್ತಾರೆ ಸಹಜ ಅವರು ಈಗ ಕರ್ನಾಟಕದವರು ತಮಿಳ್ನಾಡಿಗೆ ಹೋಗಿ ಅಲ್ಲಿ ತಮಿಳ್ನ ಚಿತ್ರದಲ್ಲಿ ನಟನೆ ಮಾಡ್ತಾರೆ ಅಂತಂದರೆ ಕನ್ನಡವನ್ನು ಮರಿಬೇಕು ಅಂತ ಅರ್ಥವಲ್ಲ ಕನ್ನಡದ ಮೇಲಿನ ಭಾಷಾಭಿಮಾನ ನಮ್ಮ ರಾಜ್ಯದ ಮೇಲಿರುವಂಥ ಅಭಿಮಾನ ಕಡಿಮೆ ಆಗಬೇಕು ಅಂತಲ್ಲ ಅಥವಾ ತಮಿಳವರು ಇಲ್ಲಿ ಬಂದು ನಟನೆ ಮಾಡ್ತಾರೆ ಬೇರೆ ಬೇರೆ ಪಾತ್ರ ನಿಭಾಯಿಸ್ತಾರೆ ಅವರು ನಾನು ತಮಿಳನ್ನ ಪೂರ್ತಿ ಮಾಡ್ತೇ ಬಿಡಬೇಕು ತಮಿಳಿನ ಮೇಲಿನ ಪ್ರೀತಿ ಗೌರವವನ್ನು ಕಳ್ಕೋಬೇಕು ಅಂತ ಅರ್ಥ ಅಲ್ಲ ಆದರೆ ಅದೇ ಹೇಳೋದು ಕಲೆಗೆ ಯಾವುದೇ ಒಂದು ಭಾಷೆಯ ಗಡಿಯನ್ನು ದಾಟಿ ಹೋಗುವಂಥ ಒಂದು ಅದ್ಭುತ ಏನು ತಾಕತ್ತಿರುತ್ತೆ ಶಕ್ತಿ ಇರುತ್ತೆ ಬಟ್ ಕೆಲವರು ತುಂಬ ಸಂಕುಚಿತ ಮನೋಭಾವವನ್ನು ಹೊಂದಿರ್ತಾರೆ ಅದನ್ನೇ ಹೇಳಿ ಕೊರಟಿರೋದು ನಾನು ನಮ್ಮ ಕನ್ನಡದ ಪ್ರತಿಭೆ ತಮಿಳುನಾಡಿಗೆ ಒಂದು ಚಿತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಹೋಗಿರುತ್ತೆ ಅಲ್ಲಿ ತುಂಬ ಅಪಮಾನವನ್ನು ಅನುಭವಿಸಬೇಕಾಗತ್ತೆ ಕಾರಣ ಏನು ನಮ್ಮ ನಾಡು ನಮ್ಮ ಜಲ ನಮ್ಮ ಭಾಷೆ ನಮ್ಮ ನಟರನ್ನು ಅವರು ಹಾಡಿ ಹೊಗಳಿದ್ದಕ್ಕೆ ಅಲ್ಲಿಂದ ಅವರಿಗೆ ಬಹಿಷ್ಕಾರ ಹಾಕಲಾಗುತ್ತೆ ಇಂಥ ಒಂದು ಕೀಳುಮಟ್ಟದ ಮನೋಭಾವನ ಪ್ರದರ್ಶನ ಮಾಡಿದ್ದಾರೆ ತಮಿಳಿನ ಚಿತ್ರರಂಗ ನಾವು ಹೇಳ್ತೀವಿ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಆದರೆ ಅಂಧಾಭಿಮಾನ ಇರಬಾರ್ದು ತಮಿಳಿಗರ ಬಗ್ಗೆ ಪದೇ ಪದೇ ಇಂಥ ಮಾತುಗಳು ಕೇಳಿ ಬರ್ತವೆ ಕೇವಲ ಇದು ಫಸ್ಟ್ ಟೈಮ್ ಅಂತಲ್ಲ ಭಾಳ ಸರಿ ಆಗಿದೆ ಇಷ್ಟಕ್ಕೂ ನಮ್ಮ ಕನ್ನಡದ ಪ್ರತಿಭೆ ಯೋಗಿಯವರು ತಮಿಳ್ನಾಡಿಗೆ ಹೋಗಿದ್ದೆ ಯಾವಾಗ ಯಾವ ಚಿತ್ರದಲ್ಲಿ ಅಭಿನಯ ಮಾಡ್ತಾಯಿದ್ರು ನಿಜಕ್ಕೂ ಅಲ್ಲಿ ನಡೆದಿದ್ದೇನೋ ಯಾವ ರೀತಿ ಅಪಮಾನ ಆಯಿತು ಇದು ಕೇವಲ ಯೋಗಿಯವರಿಗಾದಂಥ ಅಪಮಾನ ಅಲ್ಲ ಇಡೀ ಸಮಸ್ತ ಕನ್ನಡಿಗರೇ ಆದಂಥ ಅಪಮಾನ ಸೊ ಕಲಾ ಭಾಗದಲ್ಲಿ ಕಲಾ ಪ್ರಕಾರದಲ್ಲಿ ಈ ರೀತಿಯ ಸಣ್ಣ ತರವನ್ನು ತೋರಿಸೋದು ನಿಜಕ್ಕೂ ಕೂಡ ಒಳ್ಳೆಯದಲ್ಲ ಸೊ ಇದೇ ಈ ಹೊತ್ತಿನ ವಿಶೇಷ ಎಸ್ ಈಗ ಖುದ್ದು ಅಪಮಾನಕ್ಕೆ ಒಳಗಾದಂಥ ನಟ ಯೋಗಿಯವರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಯೋಗಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಭಾಳ ದುರದೃಷ್ಟಕರ ವಿಚಾರ ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಕಲೆಗೆ ಎಲ್ಲವನ್ನೂ ಮೀರುವ ಸಾಮರ್ಥ್ಯ ಇರುತ್ತೆ ಇನ್ನು ನಟನೆ ಯಾರು ಚೆನ್ನಾಗಿ ಮಾಡ್ತಾರೋ ಅದನ್ನು ಜನ ಡಿಸೈಡ್ ಮಾಡ್ತಾರೆ ಯಾವುದೋ ಒಬ್ಬರೋ ಇಬ್ಬರೋ ಅಲ್ಲ ನಿಜಕ್ಕೂ ನೀವು ತಮಿಳ್ನಾಡಿಗೆ ಅಂದರೆ ಅಲ್ಲಿದೆ ಆ್ಯಕ್ಟ್ ಮಾಡೋದಕ್ಕೆ ಹೋಗಿದ್ದು ಯಾವಾಗ ಯಾವ ಚಿತ್ರ ಏನು ನಡೀತು ಸರ್ ಒನ್ ಮಂತ್ ಬ್ಯಾಕು ಹಾಂ ನನಗೊಂದು ಕಾಲ್ ಬಂತು ಸೊ ಇಮಿಡಿಯೇಟ್ಲಿ ಚೆನ್ನಾಗಿ ಬನ್ನಿ ಅಂತ ಸೊ ಹೋದೆ ನನ್ನ ಏನಂದರೆ ನನಗೊಂದು ಸರ್ಪ್ರೈಸು ಒಂದು ಸಿನಿಮಾ ನಾಯಕ ನಟನಾಗಿ ಒಂದು ಅವಕಾಶ ಸಿಕ್ತು ಅದು ಸಿನಿಮಾ ಪಾರ್ತಿ ಬಂದು ಕಾದಲ್ಲ ಅಂತ ಆ ಸಿನಿಮಾ ಫಸ್ಟ್ ಲುಕ್ ಪೋಸ್ಟಲ್ ಲಾಂಚು ಸೊ ಅದ್ದೂರಿಯಾಗಿ ಅಲ್ಲಿ ನಡೀತು ಓಕೆ ಸೊ ಎಲ್ಲ ಪೋಸ್ಟಲ್ ಲಾಂಚ್ ಆದಮೇಲೆ ಸರ್ ಸಿನಿಮಾ ಬಗ್ಗೆ ಒಂದು ಎರಡು ಬೈಸ್ಬೇಕು ಅಂದರು ಸರ್ ಈಗಾಗಲ್ಲ ಅಲ್ಲ ಈಗ ಸರ್ಪ್ರೈಸ್ ಸಾರಿ ಮತ್ತೆ ವಾಪಸ್ ಮುಂದ ಹೋಗೋಣ ಸರ್ಪ್ರೈಸ್ ಅಂದ್ರಲ್ಲ ಯಾ ನಿಮ್ಗೆ ಅಲ್ಲಿ ಮುಂಚಿನ ಕಾಂಟ್ಯಾಕ್ಟ್ ಇತ್ತಾ ಹೌದು ನನಗೆ ಹೆಂಗೆ ಕಾಂಟ್ಯಾಕ್ಟ್ ಅಂದ್ರೆ ಒಂದು ಟೈಮ್ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕು ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಹಿಂಗೆ ಮೂರು ಸ್ಟೇಟು ಸುತ್ತಾ ಇದೆ ಅವಕಾಶ ನನಗೇನಂದ್ರೆ ಎಲ್ಲ ಭಾಷೆಲ್ಲೂ ಮಾಡಬೇಕು ಅನ್ನೋದು ಒಂದು ಆಸೆ ನನಗೆ ಸೊ ನಾನು ಆ ಟೈಮಲ್ಲಿ ತುಂಬಾ ಕಷ್ಟದ ದಿನಗಳಲ್ಲಿ ನನಗೆ ಬಸ್ಸಲ್ಲಿ ಹೋಗೋಕ್ಕೂ ಕೂಡ ದುಡ್ಡು ಇರ್ತಾ ಇರಲಿಲ್ಲ ಎಲ್ಲೋ ಟ್ರೈನಲ್ಲಿ ಜನರಲ್ ಅಲ್ಲಿ ಹತ್ಕೊಂಡು ಹೋಗ್ತಿದ್ದೆ ಹೋಗಿ ಒಂದ್ ತಿಂಗ್ಳನ್ ಗಟ್ಲೆ ಅಲ್ಲೇ ಇರ್ತಿದ್ದೆವು ಒಂದೊಂದು ತಿಂಗಳು ಇರ್ತಿದ್ದೆ ಎರಡೆರಡು ತಿಂಗಳು ಇರ್ತಿದ್ದೆವು ಒಂದೊಂದ್ಸತಿ ಅಲ್ಲಿನ ಪ್ರಯತ್ನ ಅಲ್ಲೇನು ಅಲ್ಲಿ ಹುಡ್ಕಾಟ ಸೊ ಹೀಗೆ ಆ ಹುಡ್ಕಾಟ ಟೈಮಲ್ಲಿ ಒಬ್ರು ನನಗೆ ಪರಿಚಯ ಆದ್ರು ಸೊ ನಾನು ಸರಿ ಏನಾದ್ರು ಇದ್ರೆ ಹೇಳಿ ಕಂಡಿದ್ದೆ ನಾನು ಅವಾಗ ಅವಾಗ ಫೋನ್ ಮಾಡಿ ಕೇಳ್ತಿದ್ದೆವು ಪರಿಚಯ ಸ್ನೇಹ ಹಿಂಗೆ ಆಯ್ತು ಸೊ ನಂದು ರೀಸೆಂಟ್ಲಿ ಒಂದು ಸಿನಿಮಾ ಒಂದು ಇಲ್ಲೊಂದು ಅನೌನ್ಸ್ ಮಾಡಿದೆ ಯೋಗಿ ಲವ್ ಸುಪ್ರಿಯಾ ಅಂತ ಅಂಡ್ ಸೊ ಅದಾದ್ಮೇಲೆ ನನ್ಗೊಂದು ಅವಕಾಶ ಬಂತು ಸರ್ ಅದು ಬಂತು ಅಂತ ಹೇಳಿ ಇದನ್ನ ಡ್ರಾಪ್ ಮಾಡಿ ಅದಕ್ಕೆ ಹೋದೆ ಸರಿ ಹೋಯ್ತು ಫಸ್ಟ್ ಫಸ್ಟ್ ಲುಕ್ ಪೋಸ್ಟರ್ ಲಾಂಚ್ ಈಗ ಗೆ ಏನಂದ್ರೆ ಒಬ್ಬ ನಿರ್ಮಾಪಕ ಮುಖ್ಯ ಆಗ್ತೇನೆ ಹೊರತು ಒಬ್ಬ ನಾಯಕ ನಟ ಅಲ್ಲ ಹೌದು ದುಡ್ಡಕೋರ್ ಮುಖ್ಯ ಸಿನಿಮಾಗೆ ನನ್ನಿಂದ ಸಿನಿಮಾ ದುಡ್ ನಾನು ಇದಾಗಕ್ಕಾಗಲ್ಲ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಎಲ್ಲೋ ಸೊ ಆಯ್ತು ಇದೆಲ್ಲ ಫಸ್ಟ್ ಲುಕ್ ಪೋಸ್ಟರ್ ಲಾಂಚ್ ಆಯ್ತು ಅದಾಮ್ ಬೈಸ್ಬೇಕು ಇಲ್ಲ ನಾನು ಬೆಂಗ್ಳೂರ್ಗೆ ಹೋಗ್ತೀನಿ ಸರ್ ಈಗ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ಬಂದರು ಸೊ ಸಿನಿಮಾ ಬಗ್ಗೆ ಅಂದರು ಓಕೆ ಸೊ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಈ ಕಾವೇರಿ ವಿಚಾರಕ್ಕೆ ಟರ್ನ್ ಆಯಿತು ಈಗೇನು ನಿಮಗೆ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾತಾಡ್ತಾ ಇದ್ರೆ ಹೇಗೆ ಹಾಂ ಅದೇ ಪತ್ರಿಕಾಗೋಷ್ಠಿಯಲ್ಲೇ ಅಂದರೆ ಈಗ ಅವ್ರು ಬಂದು ಇಂಟರ್ವ್ಯೂ ಮಾಡಿದ್ರು ಸೊ ಈಗ ನೀವು ಕಾವೇರಿ ಈಗ ನಾನೇನೇ ಹೇಳಿದೆ ಅಂದರೆ ನಮ್ಮ ನಮ್ಮಲ್ಲಿ ನೀರು ಇರೋವಾಗ ನೀವು ಕೇಳೋದು ಕೇಳಿದ್ರೆ ಯಾರು ತಾನೇ ಕೊಡ್ತಾರೆ ನಮ್ಗೆ ಅಲ್ಲಿ ನೀರಿಲ್ಲ ಇದ್ದಾಗ ನೋಡಿ ಈಗ ಮಳೆ ಬೀಳ್ತಿದೆ ಈಗ ಡ್ಯಾಮ್ ಎಲ್ಲ ಫುಲ್ ಆಗಿ ಅವ್ರಿಗೆ ಹೋಗ್ತಿದೆ ಅದು ಹೋಗ್ತಾ ಇದೆ ಅದನ್ನ ಯಾರು ಆಗಲ್ಲ ಅದನ್ನ ಅವರೇ ಬೇಡ ನಿಲ್ಸಿ ಅಂತ ಹೇಳ್ತಿದಾರೆ ಸೊ ಇನ್ ಇರೋವಾಗ ಎಲ್ರು ಕೊಡ್ತಾರೆ ಇಲ್ದೇ ಇರೋವಾಗ ಯಾರು ಕೊಡ್ತಾರೆ ಸೊ ಇದನ್ನೇ ನಾನು ಹೇಳ್ದೆ ಅಲ್ಲಿ ಯಾವ್ದೇ ತಪ್ಪಾಗ್ ಮಾತಾಡಿಲ್ಲ ನಾನು ಯಾರ ಬಗ್ಗೆ ಏನು ದೇಶ ಇದಲ್ಲಿ ಮಾತಾಡಿಲ್ಲ ಇಲ್ಲಿನ ಒಂದು ಸಮಸ್ಯೆನ ಅಲ್ಲಿ ಹೇಳಿದೆ ಅಂಡ್ ನಮ್ಮ ನಟರಲ್ಲಿ ನಿಮ್ಗೆ ಯಾರು ನಿಮ್ಗೆ ತುಂಬಾ ಇಷ್ಟ ನಮ್ಮ ನಾವ್ ಆಬಿಯಸ್ಲಿ ನಾವ್ ಹೇಳೋದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ನಮಗೆ ತುಂಬಾ ಇಷ್ಟ ಅವರೊಂದು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬೆಳ್ದೆ ಅವ ಒಂದು ಆವಾ ಬಾವ ನಡೆ ನೋಡಿ ಸೊ ಇದೆಲ್ಲ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಇವತ್ತು ರಜನಿ ಸರ್ ಏನು ಫಾಲೋ ಮಾಡ್ತೇವೆ ಅದ್ರಲ್ಲಿ ಕೆಲವೊಂದು ಗುಣಗಳು ಇವತ್ತು ಅಣ್ಣವ್ರದೇ ಅವರೇ ತುಂಬಾ ಸತಿ ಹೇಳ್ಕೊಂಡಿದ್ದಾರೆ ಎಲ್ಲಾ ಕಡೆನು ಅದನ್ನೇ ಹೇಳ್ದೆ ನಾನು ಸೊ ಈಗ ರಜನಿ ಇಷ್ಟ ಆಗಲ್ಲ ರಜಿನಿ ಆತರ ಏನಿಲ್ಲ ನಾನೊಬ್ಬ ಕಲಾವಿದ ನಾನು ಎಲ್ರು ಇಷ್ಟಾನೆ ಬಟ್ ಅಣ್ಣ ಅವ್ರ ಮೇಲೆ ಒಂದು ಗೌರವ ಪ್ರೀತಿ ನಾವು ಒಂದು ನಮ್ಮವರು ತುಂಬಾ ಆರಾಧಿಸ್ತಾರೆ ಅವ್ರನ್ನ ಹೇಳ್ದೆ ಸೊ ಇದೆಲ್ಲ ಈಗ ಈ ರಜನಿಕಾಂತ್ ಕಾಲ ಸಿನಿಮಾ ಬಗ್ಗೆ ಬ್ಯಾನ್ ಮಾಡಿದ್ರಲ್ಲ ಅದು ಏನು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅವಾಗ ನಾನು ಚೆನ್ನೈಲೇ ಇದ್ದೆ ಸೊ ಅದು ನಮಗೆ ಅಷ್ಟು ಐಡಿಯಾ ಇಲ್ಲ ಸೊ ಇದೆಲ್ಲ ಎಲ್ಲ ಒಂದು ಕಡೆ ಈ ಪ್ರೊಡ್ಯೂಸರ್ಗೆ ಏನಂದರೆ ಈಗ ನಾವು ಸಿನಿಮಾ ಮಾಡ್ತೀವಿ ಸಿನಿಮಾ ರಿಲೀಸ್ ರಿಲೀಸ್ ಆಗೋ ಟೈಮಲ್ಲಿ ಈ ವಿಚಾರ ಇಟ್ಕೊಂಡು ಯಾರಾದರೂ ಗಲಾಟೆ ಮಾಡಿದ್ರೆ ಸಿನ್ಮಾ ನೋಡ್ದಿರೋ ಹೋದರೆ ನನಗೆ ಎಲ್ ತೊಂದ್ರೆ ಆಗುತ್ತೋ ಸೊ ಇದ್ರ ಬಗ್ಗೆ ನೀವು ಮಾತಾಡಬಾರ್ದಾಗಿತ್ತು ಈಗಲೇ ನೀವು ಹಿಂಗ್ ಮಾತಾಡ್ಬಿಟ್ರೆ ನಾಳೆ ದಿನ ಸಮಸ್ಯೆ ಆಗುತ್ತೆ ಸೊ ಡ್ರಾಪ್ ಮಾಡೋಣ ಖಂಡಿತ ನೋಡೋಣ ಮುಂದೆ ಅಂತ ಹೇಳಿದ್ರು ಸರಿ ನಾವು ಖಂಡಿತ ಓಕೆ ಸರ್ ನಿಮ್ಗೆಲ್ಲೋ ಒಂಚೂರು ಡೌಟ್ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಬಹಳ ವ್ಯವಸ್ಥಿತವಾಗಿ ನಿಮ್ಮನ್ನ ಸಿಕ್ಕನ್ಸಿಲ್ವ ಅಮ್ಮನು ಅದು ನನಗೆ ಅದು ಇಲ್ಲ ನನಗೆ ಅನಿಸ್ತು ಈಗ ಅದೇ ಈಗ ನೋಡಿ ನೀವು ತಮಿಳಿನಲ್ಲಿ ಮೊದಲ ಫಿಲ್ಮ್ ಅಲ್ವ ನೀವು ಮಾಡಿ ಹೊರಟಿರೋದು ಅಲ್ವಾ ನೀವೊಬ್ಬ ಯುವ ನಟರು ಮೊದಲ ತಮಿಳು ಸಿನಿಮಾ ಮಾಡ್ತಾ ಇದ್ರಿ ಅಂದಾಗ ಅಲ್ಲಿಯ ಪತ್ರಕರ್ತರಿಗೆ ಅದೆಲ್ಲ ಕೇಳೋ ಅಗತ್ಯನೇ ಇಲ್ಲ ಫಸ್ಟ್ ಆಫ್ ಒಬ್ಬ ಹಿರಿಯ ಕಲಾವಿದ ಆಗಿದ್ರೆ ಹೌದು ಆ ಗಂಭೀರ ಪ್ರಶ್ನೆಗಳನ್ನೆಲ್ಲ ಅವ್ರ ಹತ್ರ ಕೇಳಬೇಕಿತ್ತು ಕೇಳಬಹುದು ಅಲ್ವಾ ಮತ್ತಿದು ನಿಮ್ಮ ಹತ್ರ ಕೇಳುವಂತ ಪ್ರಶ್ನೆ ಅಲ್ವೇ ಅಲ್ಲ ಸಿನಿಮಾದ ಬಗ್ಗೆ ಮಾತಾಡ್ಲಿ ಸಿನಿಮಾದ ಬಗ್ಗೆ ಕೇಳಲಿ ಬೇರೆ ವಿಚಾರ ಹೌದು ಸೊ ಅದ್ರ ಹೊರತಾಗಿ ಇವನ್ನೆಲ್ಲ ಕೇಳುವಂತ ಇದನ್ನ ಅವರು ಶುರು ಮಾಡಿದಾಗ ನಿಮ್ಗೆ ಒಂಚೂರು ಒಂದು ಸ್ಮೆಲ್ ಬಂತು ಬಂತು ಖಂಡಿತ ಈಗ ಆ ಅವ್ರಿಗೇನಂದ್ರೆ ಯಾರೋ ಒಬ್ರು ಸಿಕ್ಕಿದ್ರು ಏನೋ ಒಂದು ಅವ್ರಿಗೆ ಅಲ್ಲಿ ಏನು ಉದ್ದೇಶಪೂರ್ವಕ ಪೂರ್ವಕಾಗಿರ್ಬೋ ಇಲ್ಲ ಒಂದು ರೊಟ್ಟಿ ಏನೋ ಒಂದು ಅವ್ರ ಇದಕ್ಕೆ ಇಲ್ಲ ನಮ್ಮ ಆಕ್ಚುಲಿ ಫಸ್ಟ್ ಲುಕ್ ಪೋಸ್ಟ್ ಲಾಂಚ್ ದಿನ ನಾನು ಸರ್ ನಾನು ಬೆಂಗಳೂರಿಂದ ನಾನು ಒಬ್ಬ ಕನ್ನಡದವನ್ ಅಂತ ಹೇಳಿದೆ ಲಾಂಚ್ ದಿನಾನೇ ಅವ್ರು ಕೇಳಿದ್ರು ನನ್ನ ನೀವು ಎಲ್ಲಿರೋರು ಏನು ಮೂಲತಃ ಏನು ನಿಮ್ಮ ಇದು ಅಂತ ನಾನು ಅದೇ ಹಿಂಗೆ ಹೇಳಿದೆ ಸೊ ಅದು ಯೋಚನೆ ಮಾಡಿ ಇವರು ಹಿಂಗ್ ಮಾಡಿದ್ರು ಅಥವಾ ಏನು ಉದ್ದೇಶ ಪೂರ್ವಕನೋ ನನಗೆ ಅದ ಸೊ ನಾನು ಅಲ್ಲಿಗೂ ಏನು ಸರ್ ಅಷ್ಟ್ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ದುಡ್ಡೋನಲ್ಲ ಆ ವಿಡಿಯೋ ನೋಡಿರ್ಬೋದು ನೀವು ಸೊ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡೋನಲ್ಲ ಸೊ ಅದೇ ಇಲ್ಲಿ ಇಲ್ಲಿ ಸಮಸ್ಯೆ ಇದೆ ಇದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ನಿಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬೇಡ ಸೊ ನೀವು ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿಂದ ಯಾವುದೇ ರೀತಿ ನೀವು ನೀವು ಬರ್ತೀರಾ ನಿಮ್ಮಲ್ಲೂ ಕೂಡ ನಾವು ಯಾರಾದರೂ ಆ ಥರನೂ ಮಾಡ್ತಾರ ಆ ಥರನೇ ಪ್ರಶ್ನೆ ಕೇಳ್ತಾರ ಕರೆಕ್ಟ್ ಕರೆಕ್ಟ್ ನಮ್ಮ ನಾನು ಒಬ್ಬ ಕಲಾವಿದ ಅಂತ ಗೊತ್ತಿದ್ದು ನನ್ನ ಹತ್ರ ಕೇಳುವಂಥದ್ದು ಏನು ನೆಸಸಿಟಿ ಇದೆ ಕರೆಕ್ಟ್ ಹೌದು ನೋಡಿ ಇಷ್ಟಕ್ಕೂ ನೀವು ಕಾವೇರಿ ವಿಚಾರದ ಬಗ್ಗೆ ಏನು ಮಾತಾಡಿದ್ರಿ ಒಮ್ಮೆ ನೋಡ್ಬೋದು ಹ್ಞೂ ಸರ್ ಪೇರ್ ಯೋಗಿ ಏನೋ ನೋಡೋ ನೇಟಿವ್ ಬ್ಯಾಂಗ್ಳೂರ್ ಕಾವೇರಿ ಪತಿ ಪೇಸಿರೋದಕ್ಕೆ நான் அவ்வளோ ஆள் கிடையாது உண்மை சொல்லட்டும்னா சார் எங்களுக்கே அங்கே தண்ணி இல்லை சார் இப்போது மண்டியான்னு ஒரு டிஸ்ட்ரிக்ட் இருக்குது அந்த டிஸ்ட்ரிக்டில் வந்து அக்ரிகல்ச்சர் மட்டும்தான் பண்ணுவாங்க அவங்க தண்ணி இல்லான்னு வச்சுக்கோங்க அவங்க என்ன சார் பண்ணுவாங்க அவங்க ஃபேமிலியால் எப்படி வாழ்கிறது இப்போது என்கிட்ட பத்து ரூபாய் இருக்குது அதில் நீங்கள் அஞ்சு ரூபாய் கேட்டால் நான் கொடுக்குறேன் பட் என்கிட்டே பணம் இல்லை நீங்கள் அடிக்கடி பணம் கேட்டால் எப்படி சார் கொடுக்குறது ಸರ್ ಇಪ್ಪ ನಿಂಗೆ ಕೂಪ್ತಿಂಗೆ ವಾಯ್ ಕೊಡ್ತೀನಿಂಗೆ ಓಕೆ ನಮ್ಮ ನಾವು ಕನ್ನಡದವ್ರು ಅಂತ ನಾ ಗೊತ್ತಿದ್ದು ಇಲ್ಲಿ ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದೀರಾ ಬೆಳೆಸಿದಿರ ರಜನಿ ಸರ್ ಆಗಿರ್ಬೋದು ಪ್ರಕಾಶ್ ರಾಜ್ ಕಿಶೋರ್ ಅವ್ರು ಆಗಿರ್ಬೋದು ನಾನು ಒಬ್ಬ ಕನ್ನಡಿಗ ಅಂತ ಗೊತ್ತಿದ್ದು ನನಗೆ ಕರೆದು ಅವಕಾಶ ಕೊಟ್ಟಿದ್ದೀರಾ ಅದಕ್ಕೆ ನಾವು ಚಿರುಣಿ ಆಗಿರ್ತೀವಿ ಬಟ್ ಈ ಕಾವೇರಿ ವಿಚಾರ ಅಂತ ಬಂದಾಗ ನಾವು ಬಿಟ್ಕೊಡೋಕ್ಕಾಗಲ್ಲ ಈಗ ನೀವು ಕರೆದು ನನಗೆ ಅವಕಾಶ ಕೊಟ್ಟಿದ್ದೀರ ಅಂತೇಳಿ ನಾನು ಇಲ್ಲಿನ ಪರ ಮಾತಾಡಿಬಿಟ್ರೆ ನಾನು ನನ್ನ ತಾಯ್ನಾಡಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ನನ್ನ ಕನ್ನಡದವ್ರಿಗೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಮಾಡ್ದಂಗೆ ಆಗುತ್ತೆ ನನಗೆ ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಆ ಥರ ಮಾತಾಡೋಕ್ಕಾಗಲ್ಲ ಯಾಕಂದರೆ ಅದು ದ್ರೋಹ ಆಗಿಬಿಡುತ್ತೆ ಬಟ್ ಏನು ಒಂದು ವಿಚಾರ ಹೇಳ್ತೀನಿ ನಿಜವಾಗ್ಲೂ ಹೆಂಗ್ಳಿಕೆ ಹಂಗೆ ತಣ್ಣಿಲ್ಲ ಸರ್ ಕರ್ನಾಟಕಕ್ಕೆ ಸರ್ ಇಪ್ಪು ಹೆಂಗೆ ನಾ ಹಂಗೆ ಒಳ ಪರೊಂದೆ ಹಂಗೆ ಒಳಂದೆ ಅದಕ್ಕಾಗದ ನಾ ಹಂಗೆ ಅದು ಬೇಸಿರ್ತೀನಿ ನಾನು ಹಿಂಗೆ ಪರೊಂದೆ ಹಿಂಗೆ ಒಳಂದೆ ನಾನು ಕಂಡು ಖಂಡಿತ ನಾನು ಹಿಂಗೆದಾ ಪೇಸಿರ್ಬೇ ನಾ ಅವರು ತಮಿಳಿಯನ್ನ ಅಂತ ಸರ್ ನಾ ಏನ ಇಪ್ಪೋ கர்நாடகா தமிழ்நாடு அண்ணன் தம்பி மாதிரி வச்சுக்கலாம் ஓகேயா என்ன அண்ணன் தம்பி ஆனாலும் அவங்க வாழ்க்கை அவங்க தான் வாழணும் இல்லை சார் அவங்க வாழ்க்கை அங்கே அவங்க தான் ஏற்கனவே இந்த இந்த பிரச்சனையை பற்றி நம்ம சிம்பு சார் கூட பேசிட்டாரு அது எல்லாருக்குமே தெரியும் அது ஒரு பெரிய இஷ்யூ ஆயிடுச்சு அப்படியே கர்நாடகா வந்து தமிழ்நாடில் இருக்குது தமிழ்நாடு வந்து அப்படியே கர்நாடகாவில் இருக்குது அப்போது நீங்கள் யோசி யோசி யோசிக்கிறீங்க இல்லை இப்போது இந்த காவேரி பிரச்சனை வந்தாலே எல்லாருக்கும் பிரச்சனை தான் ಸ್ಕೂಲ್ ಪುರ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡ್ದು ಕೆಲ್ಸಕ್ಕೆ ಹೋಗೋರಿಂದ ಹಿಡ್ದು ಎಲ್ರಿಗೂ ಒಂದು ಸಮಸ್ಯೆನೇ ಬಟ್ ಈ ನಾನೇನು ಯಾರೋ ಒಂದು ಇಬ್ಬರು ತಪ್ಪು ಮಾಡೋದು ಅಲ್ಲಿ ಒಂದು ಯಾರೋ ಇಟ್ಕೊಂಡು ಒಬ್ಬನ ಹೊಡೆದ ಇಲ್ಲಿ ಯಾರೋ ಒಬ್ಬನ್ನ ಇಟ್ಕೊಂಡು ಹೊಡೆದ ಯಾರೋ ಒಬ್ಬೊಬ್ರು ತಪ್ಪು ಮಾಡೋದ್ರಿಂದ ಅದು ಎಲ್ರಿಗೂ ಆಗ್ತಿದೆ ಅದು ದೊಡ್ಡ ಸಮಸ್ಯೆ ಆಗ್ತಿದೆ ಬಟ್ ಅದನ್ನು ಯಾರೂ ಅರ್ಥ ಇಲ್ಲ ಇದನ್ನ ಸಮಸ್ಯೆನೇ ಹೇಗೆ ಬಗೆಹರಿಸ್ಬೇಕು ಅನ್ನೋದನ್ನು ಇದನ್ನು ಕುತ್ಕೊಂಡು ಚರ್ಚೆ ಮಾಡೋ ಅರ್ಸ್ಯಲ್ವಾದಿಗಳಿಂದ ಇದು ಮುಡಿಪಣ್ಣನು ನಾನುಳೆ ಅದು ಇದ್ರ ಪತಿ பட் என்ன நான் உண்மை சொல்லட்டுமா எங்களுக்கு அங்கே தண்ணி இல்லை சார் சார் இந்த கேள்விக்கு நான் எது என்ன பதில் சொல்கிறோம் எனக்கு தெரியல பட் உண்மை சொல்லட்டுமா அது அதுதான் கொஞ்சம் நீங்கள் யோசித்து பாருங்கள் அங்கே இருக்கணும் மனுஷன்தான் இப்போது அங்கே தண்ணி இல்லைன்னு அவங்க இப்போது சார் அந்த காவேரி அப்படியெல்லாம் ஒன்றும் இல்லை சார் அப்படியெல்லாம் சார் அது பற்றி எனக்கு நிஜமாக தெரியாது ஏன்னா அப்போ நான் இங்கே தான் இருந்தேன் சென்னையில் தான் ஏன்னா இதை பார்ப்ப பார்த்திபன் காதல்காக படத்துக்காக இங்கே தான் இருந்தேன் அதை பற்றி உண்மை அது பட் ஸ்ட்ரைக்கு நடந்தது அது தெரியும் பட் எந்த விஷயத்துக்காக அது என்ன ஒரு இதுக்காக எனக்கு சத்தியமாக தெரியாது பட் டாக்டர் ராஜ்குமார் சார் பட் நான் எல்லா தமிழ் மக்களுக்கும் வேண்டிக்கிறேன் எல்லா நண்பர்களுக்கும் இந்த காவேரி பிரச்சனையை பற்றி அடிக்கடி வேண்டாம் எல்லாமே தான் ஸோ நான் இப்போது அங்கே கர்நாடகா அப்படி பேசிட்டே நீங்கள் யாருமே யோசிக்காதுங்க யோசிட்டு என் படத்துக்கு இப்போ நீங்கள் அப்படியெல்லாம் பண்ணாதுங்க எல்லாம் நன் பட் சத்தியமாக சொல்கிறேன் எங்களுக்கே அங்கே தண்ணி இல்லை என்னை மன்னிச்சிடுங்க பட் ஜெய் கர்நாடகா மாத்திரி சார் இப்போது நீங்கள் பார்த்தீங்கன்னா அந்த க டேம் இருக்குது கேர்எஸ் டேம் மழை அதிகமாக வந்துடுச்சு அந்த கே டேம் ஃபுல்லாக ஓ இதாகிடுச்சு அது கண்டிப்பாக உங்களுக்கே தான் வருது ಅದು ಯಾರು ತರ್ಕ ಮುಡಿಯೋದು ಇಂದ ಒಳಗತ್ತಲೇ ಸರ ಅದು ಪತ್ತಿ ನನಗೆ ನಿಜಮ ಅವಳ ಐಡಿಯಾ ಇಲ್ಲ ಬಟ್ ಸತ್ಯಮ ಸೊಲ್ರೆ ನಾ ಏನಾನ ಹಂಗೆ ಒಂದು ನಮ್ಮ ರೈತರು ತುಂಬ ಕಷ್ಟ ಪಡ್ತಿದ್ದಾರೆ ನೀರಿಗೋಸ್ಕರ ದಯವಿಟ್ಟು ಅವ್ರ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಒಬ್ಬ ಕನ್ನಡದವನಾಗಿ ಮಾತಾಡ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಕಾವೇರಿ ಪತಿ ಪೇಸರ್ ಯೋಗಿರ ಭಾಳ ಖುಷಿ ತುಂಬ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ನೀವು ಒಂದು ಅವಕಾಶ ಸಿಕ್ತು ಅಂತನ್ಬಿಟ್ಟು ಈ ಥರದ್ದೆಲ್ಲ ಮಾತಾಡಿ ಯಾಕಪ್ಪ ನಾನು ಕೆಟ್ಟವನ್ನಾಗಬೇಕು ಹಾಂ ಸುಮ್ಮನೆ ಅತ್ಲಗೆ ಬಾಯಿ ಮುಚ್ಕೊಂಡು ಏನಪ್ಪ ನೋ ರಿಯಾಕ್ಷನ್ ನೋ ರಿಯಾಕ್ಷನ್ ಅಂದ್ಕೊಂಡು ಹೋಗ್ಬಿಟ್ಟಿದ್ರೆ ಸಾಕಿತ್ತು ನಮ್ಮ ಕನ್ನಡದ ನಟರು ಭಾಳ ಜನ ಇದ್ದಾರೆ ಅವರು ಕನ್ನಡದಲ್ಲೇ ಮಾತಾಡಲ್ಲ ತಮಿಳು ತಮಿಳ್ ತಮಿಳಲ್ಲೇ ಮಾತಾಡೋದು ಅಂಥ ಒಂದು ಜ ನಟರು ನಮ್ಮಲ್ಲಿದ್ದಾರೆ ಅಂಥದ್ರಲ್ಲಿ ನಿಮಗೊಂದು ಒಳ್ಳೆ ಅವಕಾಶ ಸಿಕ್ತು ಆ ಅವಕಾಶವನ್ನು ನೀವು ಬಳಸ್ಕೊಳ್ಳೋದು ಬಿಟ್ಟು ಕರ್ನಾಟಕ ಭಾರತ ಇದು ಕರ್ನಾಟಕ ಮಾತಿಗೆ ನೀವು ಜೈ ಅಂತೀರಿ ಅಣ್ಣವ್ರ ಬಗ್ಗೆ ಮಾತಾಡ್ತೀರಿ ನಮ್ಮ ತಾಯ್ನಾಡು ಅಂತೀರಿ ಸೊ ನಿಮಗಿದೆಲ್ಲ ನಿಮಗೆ ಗೊತ್ತಿದ್ದೇ ಮಾತಾಡಿರೋದು ಅಲ್ವಾ ಸೊ ಹೇಗೆ ನಿಮ್ಮ ನಿಮಗೊಂದು ಅವಕಾಶ ತಪ್ಪು ಹೋಗ್ಬೋದು ಈ ಥರ ಮಾತಾಡಿದ್ರೆ ಅಂತ ಅನ್ಸಿಲ್ವ ಆಮೇಲೆ ನೋಡಿ ಇಲ್ಲಿ ಇದು ಇಲ್ಲಿ ಏನು ಗೊತ್ತು ಅರ್ಥ ಮಾಡ್ಕೊಬೇಕಾಗಿರೋದು ಆ ವಿಡಿಯೋಲಿ ನಾನೇನದು ತಪ್ಪಾಗಿ ಮಾತಾಡಿದರೆ ಕರೆಕ್ಟ್ ಹೋಗುತ್ತೆ ಈಗ ನಾನು ಅಲ್ಲಿ ಆ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಒಂದು ಇದು ಮಾತಾಡಿಲ್ಲ ಹೌದು ಇಲ್ಲಿನ ಸಮಸ್ಯೆ ಇಲ್ಲಿನ ಇಷ್ಟನ ನಟ ಮತ್ತು ನಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ದೆ ಹೊರ್ತು ಬೇರೆ ಏನು ಹೇಳಿಲ್ಲ ನಾವು ಅಣ್ಣ ಿರ್ತಾರ ಅಂತ ಇಟ್ಕೊಳ್ಳೋಣ ಈ ಪ್ರಪಂಚದಲ್ಲಿ ಯಾರೇ ಅಣ್ಣ ತಮ್ಮಂದಿರಾದ್ರು ಅವರೊಂದು ಬೆಳೆದು ಒಂದು ಹೋದ್ಮೇಲೆ ಅವ್ರ ಜೀವನನ ಅವರೇ ನೋಡ್ಕೊಬೇಕು ಅವರೇ ಬದುಕಬೇಕು ಇಲ್ಲಿ ಯಾರು ಆಗಲ್ಲ ಅಹ್ ಸೊ ಇದನ್ನ ಇಷ್ಟೇ ಹೇಳಿದಿಕ್ಕೆ ಅದನ್ನ ತಪ್ಪಾ ಪರ್ಧ ಮಾಡ್ಕೊಂಟ ಯಾರೇನ್ ಮಾಡಕ್ ಆಗುತ್ತೆ ಇದು ಇದು ಇಷ್ಟು ಮಾತಾಡಿದಿಕ್ಕೆ ನಾನು ಕಿಕ್ಕೋಟ್ ಆಗ್ತೀನಿ ಅಂತ ನನ್ಗೆ ಇಲ್ಲ ಹೇಳಿದ್ರು ಅಥವಾ ಸುಮ್ಮನೆ ನಿಮ್ಮನ್ನ ಈ ಫಿಲ್ಮ್ ಈಗ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅನ್ನು ಹೋಲ್ಡ್ ಮಾಡೋಣ ಅಂತ ಹೇಳಿದ್ರೆ ಅಥವಾ ಸ್ಪಷ್ಟವಾಗಿ ಹೇಳಿದ್ರೆ ನೀವು ಈ ರೀತಿ ಮಾತನಾಡಿದ್ರೆ ಅದಕ್ಕೋಸ್ಕರ ಅಂತ ಈಗ ಅದನ್ನೇ ಈಗ ಸ್ಪಷ್ಟ ಅಲ್ಲಿ ಸ್ಪಷ್ಟತೆ ಅನ್ನೋದೇ ಇದೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ಈಗ ನೋಡಿ ಇದ್ರ ಬಗ್ಗೆ ನೀವು ಮಾತಾಡಬಾರ್ದಿತ್ತು ಓಕೆನಾ ಇದ್ರ ಬಗ್ಗೆ ಮಾತಾಡಿದ್ರಿ ನಾಳೆ ದಿನ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಇದು ಮತ್ತೆ ಇದು ಸಮಸ್ಯೆ ಬಂದಾಗ ನನ್ನ ಆಮೇಲೆ ನಮ್ಮ ಕಥೆ ಏನು ಕರೆಕ್ಟ್ ಕರೆಕ್ಟ್ ಸೊ ಈ ಅವ್ರು ಹಿಂಗ್ ಹೇಳಿದ್ಮೇಲೆ ಇನ್ನೇನಿದೆ ವಿಷಯ ಅದೇ ಅಲ್ಲ ನಾನು ಅರ್ಥ ಮಾಡ್ಕೊ ಅವ್ನ್ ಬಾಯ್ ಬಿಟ್ಟು ಇಲ್ಲಿಂದ ಹೋಗು ಅಂತ ಅಷ್ಟು ಇದ್ರಲ್ಲ ಸಿನಿಮಾದವ್ರಿಗೆ ಅದ್ ಸೆನ್ಸ್ ಹೊಡೆದ್ಬಿಡುತ್ತೆ ಓಕೆ ಸರ್ ನಾವು ಯಾರಿಗೂ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ನಾವು ನಾವೆಲ್ಲರೂ ಪ್ರೀತಿಸ್ತೀವಿ ಖಂಡಿತ ಇಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರ ದಿನ ಬಂದ ಖಂಡಿತ ಅದೇ ನಾನು ಯಾರ ಬಗ್ಗೆ ಒಂದು ತಿಳ್ಕೊಳ್ಳಿ ನಾನು ಯಾರ ಬಗ್ಗೆ ತಪ್ಪಾಗಿ ಮಾತಾಡಿದ್ದೆ ಇಲ್ಲ ಇಲ್ಲ ಅದನ್ನ ಅದ್ರ ಬಗ್ಗೆ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ ಅದೇ ಮಟ್ಟವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗಲಿಲ್ಲ ಮೇರೆ ಈಗ ಕನ್ವಿನ್ಸ್ ಅಂದ್ರೆ ಕಾಲಿಗೆ ಬೀಳ ಕಾಲಿಗೆ ಬೀಳ ಸರ್ ಅಂದ್ರೆ ಈಗ ನಾನ್ ಕಾಲಿಗೆ ಬಿದ್ರೆ ಮಾಡ್ದೆ ಈಗ ಸಿ ಅವ್ರ ಒಂದ್ ಅವಕಾಶ ಈಗ ಹೋಯ್ತು ಅಂತ ನನ್ಗೆ ಎಲ್ಲೋ ಫೀಲ್ ಬಂತು ಆದ್ರೆ ಈಗ ಆ ಕೊರ್ಗು ನನ್ಗೆ ಪದೇ ಪದೇ ಈಗ ಏನಿಲ್ಲ ಇಲ್ಲ ಕರೆಕ್ಟ್ ಅಂದ್ರೆ ನನಗೆ ಇಲ್ಲಿ ಸ್ವಾಭಿಮಾನವನ್ನು ಇಟ್ಕೊಂಡಿದ್ದೀರಿ ಅದು ಬಹಳ ಮುಖ್ಯ ಸ್ವಾಭಿಮಾನ ಬಿಟ್ಟು ನನ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಮರೆತು ತಾಯ್ನಾಡನ್ನು ಮರೆತು ಹೋಗುವಂತ ನಾ ಇವತ್ತಿನ ಜ ಸಾಕಷ್ಟು ಜನರನ್ನು ನೋಡ್ತೀವಿ ಹೌದು ಅಂಥದ್ರಲ್ಲಿ ನೀವು ಆ ಸ್ವಾಭಿಮಾನ ಇಟ್ಕೊಂಡು ಮಾ ಆ ಥರ ಮಾತಾಡಿದ್ದಿದೆಯಲ್ಲ ನಿಜಕ್ಕೂ ಭಾಳ ಖುಷಿ ಕೊಡೋ ವಿಚಾರ ಅದು ಸಾಕಷ್ಟು ಜನರಿಗೆ ಇದು ಮಾದರಿ ಆಗಬೇಕು ಹಾಗೆ ನೋಡಿದ್ರೆ ಈಗ ಲಾಸ್ಟ್ ಟೈಮ್ ನಮ್ಮ ಸಿಂಬು ಸರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಹೌದು ಅಲ್ಲಿನ ಪತ್ರಕರ್ ನಮ್ಮ ಬಗ್ಗೆ ಪರ ಮಾತಾಡಿದ್ರು ಅಂತ ಒಂದಷ್ಟು ಪತ್ರಕರ್ತರು ಅವ್ರ ಬಗ್ಗೆ ನೆಗೆಟಿವ್ ಆಗಿ ತೋರಿಸಿದ್ರು ಅಲ್ಲಿ ಓಕೆನಾ ವಿಷಯ ಇದು ಅದಾದ ಅದಾದ್ಮೇಲೆ ಅವ್ರೊಂದು ವಿಷಯ ಹೇಳಿದ್ರು ಅಲ್ಲಿ ಅಲ್ಲಿರೋ ಜನಗಳಿಗೆ ನೀವು ನಮಗೆ ನೀರ್ ಕೊಡೋ ಒಂದೇ ಒಂದು ಗ್ಲಾಸ್ ನೀರು ನಾವು ಕೊಡ್ತೀವಿ ಅಂತ ವಿಡಿಯೋ ಮಾಡಿ ನಮ್ಗೆ ಹಾಕಿ ನೀವು ಅಷ್ಟೇ ಸಾಕು ಇನ್ನೇನು ಬೇಡ ಅಂತ ಹೇಳಿದ್ರು ನಮ್ಮವರು ಹೌದು ನಾವು ಕೊಡ್ತೀವಿ ನಮ್ಮ ಹತ್ರ ಇದ್ದಕ್ಕ ಖಂಡಿತ ಕೊಡ್ತೀವಿ ಅಂತ ಪ್ರತಿಯೊಬ್ರು ಆ ವಿಡಿಯೋಸ್ನ ಹಾಕೋ ಒಂದು ಆ ಚಾನೆಲ್ ಅಲ್ಲಿ ಅವರೇ ಯಾವ ಇವತ್ತು ನೆಗೆಟಿವ್ ಆಗಿ ತೋರಿಸಿರೋ ಚಾನೆಲ್ಗಳೇ ಅವ್ರ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ತೋರಿಸಿದ್ರು ನೋಡಿ ಅವ್ರು ಮಾತಾಡಿದ ಅಷ್ಟು ಎಮೋಷನಲ್ಲು ಅಷ್ಟು ತಟ್ಟಿದೆ ಅಂದ್ರೆ ಅಲ್ಲಿರೋರಿಗೂ ಕೂಡ ಅವ್ರ ಹತ್ರ ಇದ್ದಾಗ ಖಂಡಿತ ಕೊಡ್ತಾರೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ಅದು ಆ ಒಂದು ವ್ಯಕ್ತಿತ್ವ ಒಂದು ಭಾವನೆ ಅವರೇ ಒಂದು ಆ ವಿಡಿಯೋನ ನೋಡಿ ಹತ್ಕೊಂಡ್ರು ಸಿಂ ಅವರು ಚಾನೆಲ್ ಒಂದ್ ಎರಡ್ ಮೂರ್ ಚಾನೆಲ್ ಅಲ್ಲಿ ಆ ಮಕ್ಕಳು ಎಲ್ಲ ಸರ್ ಸಿಂಭು ಸರ್ ತಗೊಳ್ಳಿ ನೀರು ಅಂತ ಗ್ಲಾಸ್ ಅಲ್ಲಿ ನೀರು ಕೊಟ್ಟಿದ್ದು ಅದೆಲ್ಲ ನೋಡಿ ಸಿಂಬು ಸರೇ ಹತ್ಕೊಂಡ್ರು ಅಯ್ಯೋ ನನ್ನ ನನ್ನ ಒಂದು ಈ ಮಾತಿಗೆ ಇಷ್ಟೊಂದು ಇದೆಯಲ್ಲ ಅಂತ ಅಂದ್ರೆ ಈಗ ಅದೇ ನಾವು ಅವನು ಮನಸ್ಸುಳ್ಳೋರು ನಮಗೂ ಒಂದು ಮನ್ಸಿದೆ ಇದ್ದಾಗ ಅನ್ನೋ ಮನ್ಸಿದೆ ಅಂತ ಅವ್ರಿಗೂ ಅದು ತಟ್ಟೋ ತರ ಅದು ಎಲ್ಲೋ ಅವ್ರ್ ಕಡೆ ಎಲ್ಲೋ ಒಂದ್ ಕಡೆ ತುಂಬಾ ಸಣ್ಣ ತರ ಅಂತ ಅನ್ಸಲ್ವಾ ಖಂಡಿತ ಈಗ ಉದ್ದೇಶಗಳು ಏನು ಒಳ್ಗಡೆ ಏನಿರುತ್ತೋ ಯಾರ್ಗೂ ಇಲ್ಲಿ ಅರ್ಥ ಅರ್ಥ ಆಗಲ್ಲ ನಾವು ಈಗ ಬೇರೆ ನಾವು ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಮನ್ಸಲ್ಲಿ ಏನಿದೆಯೋ ಒಳ್ಳೇದಿದ್ಯೋ ಕೆಟ್ಟಿದಿದ್ಯೋ ಅವನು ಒಳ್ಳೇದಿಂದ ಕೇಳ್ತಿದ್ರೋ ಇನ್ನ ಈ ಬೇರೆ ಉದ್ದೇಶ ಇಟ್ಕೊಂಡು ಕೇಳ್ತಿದ್ರೋ ಗೊತ್ತಿಲ್ಲ ಆದ್ರೆ ನಾವೆಲ್ಲ ಏನಂದ್ರೆ ಕ್ಲೀನ್ ಬೋರ್ಡ್ ಆಗಿ ಮಾತಾಡಿದ್ವಿ ಇರೋ ವಿಚಾರನ ಹೇಳಿದ್ವಿ ಬಂದ್ವಿ ಯಾಕಂದರೆ ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಕಾವೇರಿ ವಿಚಾರವಾಗಿ ಸ್ಟ್ರೈಕ್ ಪ್ರತಿಭಟನೆ ರ್ಯಾಲಿ ಎಲ್ಲ ಆಗಲೂ ಕೂಡ ನಮ್ಮ ನಟರು ಯಾವುದು ಕೂಡ ದೊಡ್ಡದಾಗ ಮಾತಾಡಲ್ಲ ಹೌದು ಅಂದ್ರೆ ಭಾಗವಹಿಸ್ತಾ ಇದ್ರು ಜನ ಕೇಳ್ತಾರೆ ಜನ ಬೈತಾರೆ ಅಂತಂದ್ರೆ ತುಂಬಾ ಜನ ಬರೋ ನಟರು ಬರೋರು ಇದ್ದಾರೆ ಪ್ರತಿಭಟನೆಗೆ ಹೌದು ಆ ಮಟ್ಟದಲ್ಲಿ ಆ ಮಟ್ಟಿಗೆ ಡಿಸ್ಟೆನ್ಸ್ ಅನ್ನ ಕಾಯ್ಕೋತಾರೆ ಈ ಇಶ್ಯೂ ಬಂದಾಗ ಯಾಕಂದ್ರೆ ಮುಂದೆ ಅವಕಾಶ ಬರೋದಿದ್ರೆ ತಪ್ಪೋದ್ರೆ ಅದೇ ರೀತಿ ತೆಲುಗು ವಿಚಾರದಲ್ಲೂ ಅದೇ ಬರುತ್ತೆ ಸೊ ಆ ಮಟ್ಟಿಗೆ ನಮ್ಮ ನಟರು ಸೇಫ್ ಗಾರ್ಡ್ ಮಾಡ್ಕೊಂಡಿರ್ತಾರೆ ನಿಜ ನಿಜ ನಿಮಗೆ ಬಹುಶಃ ಆ ಒಂದು ನೀವು ಯುವಕರಾಗಿರೋದ್ರಿಂದ ಮತ್ತ ಮುನ್ನುಗ್ಬೇಕು ಅನ್ನೋ ಛಾತಿ ಇರೋದ್ರಿಂದ ಬಹುಶಃ ಈ ಮಾತು ಆಬ್ವಿಯಸ್ಲಿ ಬಂದ್ಬಿಡ್ತೇನೋ ಅಂತ ಅನ್ಸ್ತಾವ ಅದೇ ನನಗೆ ಏನಂದ್ರೆ ಈ ಮಾ ನಾನು ಈಗ ಮಾತಾಡ್ತಾ ಇದ್ದೀನಲ್ಲ ಏನೋ ಇಂಟೆನ್ಶನ್ ಇಂದ ಅದು ಏನೋ ಬಂದಿಲ್ಲ ಈಗ ಸಡನ್ ಆಗಿ ಅವ್ರು ಪ್ರಶ್ನೆ ಕೇಳ್ಬಿಟ್ರು ಸಡನ್ ಆಗಿ ಪ್ರಶ್ನೆ ನಾವು ಏನು ಇರೋ ವಿಚಾರನೇ ಅಷ್ಟೇ ಹೇಳ್ಬೇಕು ಅಲ್ಲಿ ನಾನು ಈಗ ಅವಾಯ್ಡ್ ಮಾಡಿ ಈಗ ಒಂದ್ಸತಿ ನಾನು ಅವಾಯ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ಮತ್ತೆ ಇದು ಬರಲ್ಲ ಅನ್ನೋದೇನು ಗ್ಯಾರಂಟಿ ಈ ಥರ ವಿಚಾರ ಬಲ ಬರಲ್ಲ ಅನ್ನೋದೇನು ಗ್ಯಾರಂಟಿ ಓಕೆ ಈಗ ನಮ್ ಕೆಲ್ಸ ಆಗೋವ್ರಿಗೂ ನಾವು ಸಹಿಸ್ಕೊಂಡಿರೋಣ ಆಮೇಲಿಂದ ಅದು ಒಂದಿದ ಈಗ ಏನು ಏನು ಆಗ್ಬಿಡುತ್ತೆ ಸಿ ಈಗ ನೋಡಿ ಮೂ ಎರಡು ಇದಾಗಿದ್ದು ಒಂದ್ ತಿಂಗ್ಳಿಂದ ಈಗ ಫುಲ್ಲು ಡ್ಯಾಮ್ ಎಲ್ಲ ಹೋಗಿ ನೀರೆಲ್ಲ ಅವರೇ ಬೇಡ ಬೇಡ ಅಂತ ಇದಾರೆ ಅಷ್ಟು ಹೋಗ್ತಿದೆ ಇಲ್ಲೇ ಗೊತ್ತಾಗಲ್ವಾ ಅವ್ರಿಗೆ ಆ ಇಲ್ಲೇ ಗೊತ್ತಾಗಲ್ಲ ಆ ನೀರ್ನ ಇಟ್ಕೊಂಡು ಯಾರು ಏನ್ ಮಾಡಕ್ ಆಗುತ್ತೆ ಕಾವೇರಿ ಅನ್ನೋದು ತುಂಬಾ ಸೆಂಟಿಮೆಂಟ್ ವಿಚಾರ ಇಲ್ಲಿ ಇಲ್ಲಿನ ಜನಗಳು ಅದನ್ನ ಪೂಜಿಸ್ತಾರೆ ಒಂದು ಗೌರವಿಸ್ತಾರೆ ಅದಕ್ಕೆ ಇದ್ ಮಾಡ್ತಾರೆ ಸೊ ಈಗ ನೋಡಿ ಅಣ್ಣವ್ರು ಅಣ್ಣವ್ರ ವಿಚಾರ ತೆಗ್ದು ವಿಚಾರ ನೋಡಿ ಅಣ್ಣೋರ್ ಇವತ್ತು ಅವ್ರು ಏನ್ ಬದುಕಿದ್ರು ಅವ್ರು ಏನು ವ್ಯಕ್ತಿತ್ವ ಆಗಿರ್ಲಿ ಅವರ ಒಂದು ಗುಣ ಆಗಿರ್ಲಿ ನಡತೆ ಆಗಿರ್ಲಿ ಇವತ್ತು ಅವರು ಅದನ್ನ ಫಾಲೋ ಮಾಡೋರು ಎಷ್ಟೋ ಲಕ್ಷಾಂತರ ಜನ ಇದಾರೆ ಅದರಲ್ಲಿ ರಜನಿ ಸರ್ ಒಬ್ರು ಅದ್ರಲ್ಲಿ ರಜನಿ ಸರ್ ಕೂಡ ಒಬ್ರು ಅವರ ಸಿಂಪ್ಲಿಸಿಟಿ ಅವರ ಒಂದು ನಡತೆ ಗುಣ ಪ್ರೋಗ್ರಾಮ್ ಅವರೇ ಹೇಳಿದ್ದಾರೆ ಬೈ ಬಿಟ್ಟು ಇದು ಇದು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಅಲ್ಲಿರೋರ್ಗೆ ರಜನಿ ಸಾರೇ ಸೂಪರ್ ಸೂಪರ್ ಸ್ಟಾರ್ ಆಗಿರ್ಬೋದು ನಮ್ಗೆ ಅಣ್ಣವರೇ ಸೂಪರ್ ಸ್ಟಾರ್ ಅಲ್ಲಿ ಕಸಿ ಬಿಸಿ ಆಗ್ಲಿಲ್ವಾ ಅಲ್ಲೇ ಅಂದ್ರೆ ಸ್ವಲ್ಪ ಅವರು ಇಂಟೆನ್ಶನ್ ಎಲ್ಲೋ ರಜನಿಕಾಂತ್ ಹೆಸರು ಕೇಳಿದ್ರು ಅವ್ರು ಏನೇ ಇದ್ರಲ್ಲಿ ಕೇಳಿದ್ರು ನಾನು ನಗ್ನಗ್ತಾನೆ ಉತ್ತರ ಕೊಟ್ಟಿದ್ದೀನಿ ಅವ್ರಿಗೆ ನಗ್ನಗ್ತಾನೆ ಹೇಳಿದೀನಿ ಅಂದ್ರೆ ನೋಡಿ ನಾವು ರಜನಿ ಸಾರ್ನೂ ನಾವ್ ಪ್ರೀತಿಸ್ತೀವಿ ರಾಜ್ಕುಮಾರ್ ಸಾವ್ರೂ ಪ್ರೀತಿಸ್ತೀವಿ ರಾಜ್ಕುಮಾರ್ ಸರ್ ದೊಡ್ಡ ವ್ಯಕ್ತಿ ಅವ್ರಿಗೆ ಒಂದು ದೊಡ್ಡ ಇಲ್ಲಿ ಒಂದು ಬಳಗ ಇದೆ ಅಲ್ಲಿ ನಾವೆಲ್ಲ ಅವ್ರಿಗೋಸ್ಕರ ಇದೀವಿ ನಾವೇನು ಇವತ್ತು ಬೆಳ್ದಿ ಬಂದು ಆದಿ ಇದೆಯೋ ಅದರಲ್ಲಿ ಅವರು ನೋಡಿ ಅವರ ಒಂದು ಇದನ್ನ ನೋಡಿನೇ ನಾವು ಬಂದಿರೋದು ಸೊ ಈ ತರ ವಿಚಾರಗಳೆಲ್ಲ ನಾವು ಹೇಳಿದೆ ಸಿ ಆ ಒಂದೇನಂದ್ರೆ ಅದಕ್ಕೆ ಬರು ಪ್ರಶ್ನೆ ವಾಪಸ್ ಏನಾರು ಬೇರೆ ಪ್ರಶ್ನೆ ಏನಾರು ಹಾಕಿದ್ರೆ ರಾಜ್ಕುಮಾರ್ ಅವ್ರ ಹೆಸರು ಹೇಳಿದ ಕ್ಷಣ ಅದೇ ರೈಲ ರಾಜ್ಕುಮಾರ್ ಅವ್ರ ಹೆಸರು ಹೇಳಿದ ತಕ್ಷಣ ಏನಂದ್ರೆ ಯಾಕೆ ರಜನಿ ಎಲ್ಲ ಇಷ್ಟ ಆಗಲ್ಲ ಹಂಗೆಲ್ಲ ಏನೂ ಇಲ್ಲ ರಜನಿ ಸಾರು ಇಷ್ಟಾನೇ ನಾವು ನಾನು ಎಂತ ಮೂರ್ಖ ಪ್ರಶ್ನೆ ನೋಡಿ ನೀವು ರಾಜ್ಕುಮಾರ್ ಅವರು ನಮ್ಗೆ ಅಲ್ಟಿಮೇಟ್ಲಿ ಅವ್ರೇನೇ ಅಂತ ಹೇಳಿದಾಗ ನಿಮ್ ರಜನಿ ಸಾರ್ ಇಷ್ಟ ಇಲ್ವಾ ಇಲ್ಲೇ ಕುಂಕು ಹೆಂಗ್ ಬರುತ್ತೆ ಉದ್ದೇಶ ಪೂರ್ವಕವಾಗಿ ಏನೇ ಆದ್ರೆ ಇದು ಈ ಘಟನೆ ಆದ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾರು ಕಾಲ್ ಮಾಡಿ ಇಲ್ಲಪ್ಪ ನೀವು ಖಂಡಿತ ಒಳ್ಳೆಯ ಸ್ವಾಭಿಮಾನವನ್ನು ಕನ್ನಡದ ಸ್ವಾಭಿಮಾನವನ್ನು ಎತ್ತಿಡಿದ ಒಂದು ಅವಕಾಶ ಸಿಕ್ಕರೂ ಕೂಡ ಎಲ್ಲೂ ಅದನ್ನು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ಳೋದು ಸ್ವಾಭಿಮಾನ ಎತ್ತಿ ಒಬ್ಬರು ಒಂದು ವಿಶ್ ಮಾಡೋದಾಗಲಿ ಒಂದು ಪ್ರಶಂಸೆ ಮಾತಾರು ಬಂದಿಲ್ವಾ ನಿಮ್ಮ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವರು ಮ್ಯಾನೇಜರ್ ಕಾಲ್ ಮಾಡಿದ್ರು ನನಗೆ ಶಿವಣ್ಣವ್ರು ಮಾತಾಡ್ತಾರೆ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅವ್ರ ಫ್ರೀ ಆದ್ಮೇಲೆ ನಾನೇ ಮಾತಾಡ್ಸ್ಕೊಡ್ತೀನಿ ನಿಮ್ ಜೊತೆ ನಾವಿದೀವಿ ಅಂತ ಹೇಳಿದ್ರು ಆಕ್ಚುಲಿ ರಘು ಅಂತ ಡೈರೆಕ್ಟ್ರು ಅವರು ಅಂಡ್ ಇಲ್ಲಿ ಏನಂದ್ರೆ ಎಲ್ಲರೂ ಬಂದ್ ನಾನು ಫೇಸ್ಬುಕ್ ಓಪನ್ ಮಾಡಿದ್ರೆ ಕೆಲವರೆಲ್ಲ ಪೋಸ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಆ ಈ ವಿಚಾರದ ಬಗ್ಗೆ ಆ ವಿಡಿಯೋ ಒಂದು ಹಾಕಿ ಸೊ ಇದು ಅಂತ ಬೆಂಬಲ ಖಂಡಿತ ಇದೆ ಬೆಂಬಲ ಇಲ್ಲ ಅಂತ ಬಟ್ ನಮ್ಗೆ ಇಲ್ಲಿ ಏನಂದ್ರೆ ಮುಖ್ಯವಾಗಿ ಇಲ್ಲಿ ಬ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡ್ ಬರ್ತಾರೆ ಇಂಡಸ್ಟ್ರಿಗೆ ಆಸೆಗಳನ್ನ ಇಟ್ಕೊಂಡ್ ಬರ್ತಾರೆ ತುಂಬಾ ಸ್ಟ್ರಗಲ್ ಕಷ್ಟ ಹಸಿವು ನೋವು ಎಲ್ಲಾನು ಸಹಿಸ್ಕೊಬೇಕು ಇಲ್ಲಿ ಒಬ್ಬೊಬ್ರಿಗೆ ತಿನ್ನೋಕು ಒಂದು ಟು ಟೂ ಅಷ್ಟು ಅಷ್ಟು ಬರಗಾಲ ಇರುತ್ತೆ ಅಂತ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಬರ್ಬೇಕು ಮುಂದೆ ಬರ್ಬೇಕು ಅಂತ ತುಂಬಾ ಜನ ಇದ್ದಾರೆ ಅಹ್ ಎಲ್ಲಂದ್ರೆ ನನ್ ನಾನು ಏನ್ ಇಷ್ಟ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ ಅವಕಾಶ ಕೊಡ್ರಪ್ಪ ಪ್ರತಿಭೆಗೆ ಅವಕಾಶ ಕೊಡ್ಲಿ ಈಗ ಅಷ್ಟೆಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಸೊ ನಾವು ಇಷ್ಟೆಲ್ಲ ಇವತ್ತು ನನಗೆ ಅದೇನು ತೆಂಬಳಿಯಿಂದ ಸುಮ್ಮನೆ ಅವಕಾಶ ಸಿಗ್ಲಿಲ್ಲ ನಾನು ಅಷ್ಟು ಸುತ್ತಿದ್ದೀನಿ ಅಷ್ಟು ಒಂದು ಕಷ್ಟಪಟ್ಟಿದೀನಿ ನನ್ನ ನನ್ನ ಜರ್ನಿ ಆ ಸಿಕ್ಸ್ ಸೆವೆನ್ ಇಯರ್ಸ್ ಇಂಡಸ್ಟ್ರಿ ಜರ್ನಿ ಏನಿದೆಯೋ ತುಂಬಾ ಘೋರ ದಿನಗಳು ಕೂಡ ನೋಡಿದೀನಿ ಮತ್ತೆ ಅವೆಲ್ಲ ಫೇಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಒಂದ್ ಕಡೆ ನಮ್ಗೆ ನಮ್ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ತಿ ಸಿಕ್ತು ಅಂತ ಎಲ್ಲೋ ಅಂತ ಓಯ್ ಅದು ಸೆಕೆಂಡ್ರಿ ಹೋಗಿರೋದು ಬಿಟ್ಟಿರೋ ಸೆಕೆಂಡ್ರಿ ಬಟ್ ಇವೆಲ್ಲ ಇಷ್ಟೆಲ್ಲ ಆಗೋಬೇಕಂದ್ರೆ ತುಂಬಾ ಅನುಭವಗಳಾಗ್ಬೇಕು ಜೀವನದಲ್ಲಿ ಕಹಿ ಘಟನೆಗಳಷ್ಟು ಅಷ್ಟು ನಡಿಬೇಕು ಅವಾಗೇ ನಮ್ಗೊಂದು ತಿರುವುಗಳು ಸಿಗೋದು ಪಕ್ವ ಅಂತ ಹಾ ಆಗೋದು ಸೊ ನನೀ ಈಗ ಏನಂದ್ರೆ ನಮ್ಗೆ ಈಗ ಅವಕಾಶದ ಹಸಿವೆ ಅವಕಾಶದ ಹಸಿವಿದೆ ಇದನ್ನ ಈಗ ನೋಡಿ ಅಲ್ಲಿ ಮಾತಾಡೋದಂತ ಅಂತ ನಾನು ಇದ್ದೀನಿ ನಾವ ಅಂತ ಹೇಳೋದಲ್ಲ ದೊಡ್ಡ ವಿಚಾರ ಅಲ್ಲ ಅದು ಓಕೆನಾ ಇಲ್ಲಿರೋ ನಿರ್ದೇಶಕರು ಕರೆದ ನಮ್ಗೆ ಅವಕಾಶ ಕೊಡ್ಲಿ ಈಗ ಅವರೇ ಫೋನ್ ಮಾಡಿದವರು ನಾವಿದ್ದೀವಿ ಜಸ್ಟ್ ಅದ್ ಮಾತಲ್ಲಿ ನಾವು ಎಲ್ರು ಹೇಳ್ತಾರೆ ಇಲ್ಲ ನಿನ್ಗೆ ಅವಕಾಶ ಹೋಗಿದೆ ಬಾ ತಗೋ ನಾನು ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡ್ತಾರ ಅವಾಗ ಸಾರ್ಥಕತೆ ಈಗ ಕನ್ನಡಪರ ಸಂಘಟನೆಗಳು ವಾಣಿಜ್ಯ ಮಂಡಳಿಗೆ ನಿಮ್ಮ ಪರವಾಗಿ ಆ ಥರ ಮಾಡ್ತಿರೋ ಸರಿಯಲ್ಲ ಈಗ ನೋಡಿ ಈಗ ಅಯೋಗ್ಯ ಸಿನಿಮಾಗೆ ಆಂಧ್ರ ಪ್ರದೇಶಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಥಿಯೇಟರ್ ಪ್ರಾಬ್ಲಮ್ ಅಲ್ಲಿ ಏನ್ ಗೊತ್ತು ಸರ್ ಇನ್ನೊಂದು ವಿಚಾರ ತಮಿಳಲ್ಲಿ ತಮಿಳ್ ಸಿನಿಮಾಗಳು ರಿಲೀಸ್ ಆದ್ರೆ ಈಗ ತಮಿಳ್ ಸಿನಿಮಾ ಮತ್ತೆ ನಮ್ಮ ಕನ್ನಡ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಅಲ್ಲಿರೋ ಜನಗಳು ತಮಿಳ್ ನೋಡ್ತಾರೆ ಹೊರ್ತ ಕನ್ನಡ ಸಿನಿಮಾ ನೋಡಲ್ಲ ಈಗ ವಿಜಯ್ ಅಜಿತ್ ಸಿನಿಮಾ ವಿಜಯ್ ಸರ್ ಅಜಿತ್ ಸರ್ ಸಿನಿಮಾ ಬಂದ್ರೆ ಅವ್ರಿಗೊಂದ್ ಏನೋ ಒಂದು ಹಬ್ಬ ಅಲ್ಲಿರೋ ಹೀರೋಗಳನ್ನ ಬಿಟ್ಟು ಬೇರೆ ಹೀರೋಗಳನ್ನ ಒಪ್ಕೊಳೋದೇ ಇಲ್ಲ ಅವ್ರು ಅಲ್ಲಿರೋ ಹೀರೋಗಳಿಗೆ ಅದು ಪ್ಲಸ್ ಆ ಬೇರೆ ಈಗ ಶಂಕರ್ ಡೈರೆಕ್ಷನ್ ರಾಜಮೌಳಿ ಡೈರೆಕ್ಷನ್ ಇಟ್ಕೊಳು ಶಂಕರ್ ಡೈರೆಕ್ಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಹೊರತು ರಾಜಮೌಳಿ ಡೈರೆಕ್ಷನ್ ಪ್ರಿಫರೆನ್ಸ್ ಕೊಡೋಲ್ಲ ಒಬ್ಬ ಈಗ ಪ್ರಭಾಸ್ ಬಾಹುಬಲಿ ಬಾಹುಬಲಿ ಅದೇ ಅಜಿತ್ ವಿಜಯ್ ಸರ್ ಸಿನಿಮಾ ಬಂದಾಗ ಅದೇ ರಿಲೀಸ್ ಆಗಿದ್ರೆ ಬಾಹುಬಲಿ ಅದ್ರ ಮುಂದೆ ಏನೂ ಇಲ್ಲ ಅಷ್ಟು ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಅವರೆಲ್ಲ ಇಲ್ಲಿ ನಮ್ಮ 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 ಅಲ್ಲಿ ಹಂಗಿಲ್ಲ ಎಲ್ಲ ಸಿನಿಮಾನು ನಾವು ನೋಡ್ತೀವಿ ಚೆನ್ನಾಗಿ ಮಾಡಿರೋ ಎಲ್ಲ ಸಿನಿಮಾನೂ ನಾವು ಇದು ಮಾಡ್ತೀವಿ ಹಿಂದಿ ಬ ಹಿಂದಿ ರಿಲೀಸ್ ಆಗುತ್ತೆ ಮಲಯಾಳಂ ತೆಲುಗು ಎಲ್ಲ ಸಿನಿಮಾ ನೋಡ್ತೀವಿ ಎಲ್ಲ ಸಿನಿಮಾನೂ ಈ ಚೆನ್ನಾಗಿದೆಯಾ ಅದೊಂದು ಇನ್ನೊಂದು ಮೌಟ್ ಟಾಕು ಏ ಚೆನ್ನಾಗಿದೆ ಆ ಸಿನಿಮಾನೂ ಚೆನ್ನಾಗಿದೆ ಅಂತ ಅದೊಂದು ಮೌಟ್ ಟಾಕು ಅದಕ್ಕೂ ಹೇಳ್ತೀವಿ ಸೊ ಅಲ್ಲೆಲ್ಲ ಹಂಗಲ್ಲ ಅವ್ರ ಭಾಷೆ ಅವ್ರ ಇದು ಕರೆಕ್ಟ್ ಈಗ ಮತ್ತೆ ಏನಾದ್ರು ಈಗ ತಮಿಳಲ್ಲಿಂದ ಮತ್ತೆ ಏನಾದ್ರು ಅವಕಾಶ ಬಂದರೆ ಖಂಡಿತ ಸರ್ ಈಗ ನೋಡಿ ಒಂದು ನಾನು ಇಲ್ಲ 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 ಏನ್ ಗೊತ್ತಾ ನಾನು ಒಂದ್ ಟೈಮ್ ಅಲ್ಲಿ ಅಷ್ಟು ಕಷ್ಟ ಪಟ್ಟಿದ್ದೆ ಮೂರ್ ಸ್ಟೇಟ್ ಅಲ್ಲಿ ಮೂರ್ ರೂಮ್ ಮಾಡಿದ್ದೆ ಬೆಂಗಳೂರಲ್ಲಿ ಒಂದು ಒಂದ್ ರೂಮು ಚೆನ್ನೈಲಿ ಒಂದ್ ರೂಮ್ ಹೈದ್ರಾಬಾದ್ ಅಲ್ಲಿ ಒಂದ್ ರೂಮು ಇಲ್ಲೊಂದು ಇದೆ ಚೆನ್ನೈಲಿ ಒಂದ್ ತಿಂಗ್ಳು ಇರ್ತಾ ಇದೆ ಹೈದ್ರಾಬಾದ್ ಅಲ್ಲಿ ಇವತ್ತು ನಂದೊಂದು ಪ್ರ ಅನೌನ್ಸ್ ಆಗಿತ್ತು ಕನ್ನಡ ಮೂವಿ ಯೋಗಿ ಸುಪ್ರಿಯಾ ಅಂತ ಪ್ರಿಯಾ ಪ್ರಕಾಶ್ ಅಪ್ರೋಚ್ ಆ ಪ್ರಿಯಾ ಪ್ರಕಾಶ್ ನ ಅಪ್ರೋಚ್ ಮಾಡಕ್ಕೆ ನಾನು ಬೆಳೆಸ್ಕೊಂಡಿರೋ ಕಾಂಟೆಕ್ಟ್ಸ್ ಇದಾಗಿದ್ದು ಅಷ್ಟು ಸುತ್ತಿದ್ದೀನಿ ಅಷ್ಟು ಅಲ್ದಿದ್ದೀನಿ ನಾನು ಅವಕಾಶ ಅವಕಾಶಕ್ಕಿಂತ ಹೆಚ್ಚಾಗಿ ನನ್ನ ಕಾಂಟೆಕ್ಟ್ಸ್ ನ ಬೆಳೆಸ್ಕೊಂಡೆ ಅವ್ರನ್ನ ಪರಿಚಯ ಮಾಡಿ ಯಾಕಂದ್ರೆ ಆ ಯೂಸ್ ಆಗುತ್ತೆ ವಿಶ್ವಾಸ ಬೆಳೆಸ್ಕೊಬೇಕು ನಾನೊಬ್ಬ ಕಲಾವಿದ ಅಷ್ಟೇ ಅವಕಾಶ ಅಲ್ಲಿ ಸಿಕ್ಕಿದ್ರೆ ಹೋಗಲ್ಲ ಇಲ್ಲಿ ಸಿಕ್ಕಿದ್ರೆ ಹೋಗಲ್ಲ ಅಂತ ನಮ್ಗೆಲ್ ಸಿಕ್ಕಿದ್ರೆ ಎಲ್ಲ ನಮ್ಗೆ ನಮ್ ಹಸಿವು ಎಲ್ಲೋ ಇದಾಗುತ್ತೋ ಅಲ್ಲಿ ಬಟ್ ಎಲ್ಲೋದ್ರು ಭಾಷೆ ಅಭಿಮಾನ ಪ್ರೀತಿ ಅನ್ನೋದ್ ಮಾತ್ರ ಬಿಡಲ್ಲ ಈಗ ಪ್ರಿಯಾ ವಾರಿಯರ್ ಜೊತೆಗೆ ಮೂವಿ ಮಾಡ್ತಾ ಇರೋ ಪ್ರಿಯ ವರ್ಯರ್ದು ನಾವು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಪ್ರಿಯವರಿಯವರ್ಗೆ ಅಪ್ರೋಚ್ ಅಪ್ರೋಚ್ ಇನ್ನೇನು ಆ ವಿಡಿಯೋ ನೋಡಿದಾದ್ಮೇಲೆ ನನಗೆ ಎಲ್ಲೋ ನಾವು ನನ್ನ ಸಿನಿಮಾದು ಜನವರಿಯಲ್ಲಿ ಈ ವರ್ಷ ಜನವರಿಯಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಒಂದು ಹೀರೋಯಿನ್ ಜೊತೆಗೆ ನನ್ನ ಸಿನಿಮಾಗ್ ಇಬ್ರು ಹೀರೋಯ್ನು ಒಂದು ಸಿನಿಮಾ ಹೀರೋಯಿನ್ ಫೋಟೋ ಶೂಟ್ ಮಾಡ್ಕೊಂಡು ಇನ್ನೊಂದು ಹೀರೋಯಿನ್ ಪೆಂಡಿಂಗ್ ಅಲ್ಲಿ ಇಟ್ಟಿದೆ ಅದನ್ನ ನೋಡೋಣ ಮುಂದೆ ಯಾರಾದರೂ ಸ್ವಲ್ಪ ಇರೋ ಸೊ ಆ ಟೈಮಲ್ಲೇ ಈ ಫೆಬ್ರವರಿಯಲ್ಲಿ ಎಕ್ಸಾಕ್ಟ್ಲಿ ನನಗೆ ಈ ಎರಡನೇ ತಾರೀಖ್ ಮೇಲೆ ಸಾರಿ ಹತ್ತನೇ ತಾರೀಕು ಮೇಲೆ ಈ ಪ್ರಿಯಾ ಪ್ರಕಾಶ್ ವಿಡಿಯೋ ವೈರಲ್ ಆಯ್ತು ನನಗೆ ಅದಾದ್ಮೇಲೆ ತ್ರೀ ಡೇಸ್ಗೆ ಹೆಂಗಾದ್ರು ಮಾಡಿ ಹುಡುಗಿನ ಕ್ಯಾಂಚ ನನ್ಗಿರೋ ಫ್ರೆಂಡ್ಸ್ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ ತೆಮಿಳಿ ಇಂಡಸ್ಟ್ರಿ ಅದು ಯಾವ ಇಂಡಸ್ಟ್ರಿ ಅಂತ ಗೊತ್ತಿಲ್ಲ ಆಮೇಲೆ ಗೂಗಲ್ ಅಲ್ಲಿ ಹೊಡೆದ್ಮೇಲೆ ಗೂಗಲ್ ಅಲ್ಲಿ ಗೊತ್ತಾಯ್ತು ಉರು ಹಾರ್ಡರ್ ಲವ್ ಅನ್ನೋ ಚಿತ್ರ ಅದಲ್ ಮಾಡ್ತಿದ್ದಾಳೆ ಅಂತ ನೆಕ್ಸ್ಟು ಹಂಗೆ ಆ ನಂಬರ್ ತಗೋಳೋಕ್ ತುಂಬ ಪ್ರಯತ್ನ ಪಟ್ಟೆ ನಂಬರ್ ಯಾಕಂದ್ರೆ ಯಾಕಂದರೆ ಆಫ್ ಅದು ಒಂದು ಕಂಪ್ಲೇಂಟ್ ಆಗಿತ್ತು ಹುಡುಗಿ ಮೇಲೆ ಹೈದ್ರಾಬಾದಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾರಿಂದ ಹೆಂಗೆ ಹಿಂಗೆ ಮಾಡೋದು ಕಾಂಟ್ಯಾಕ್ಟ್ ಮಾಡಲೇಬೇಕಂತ ಆ ಡೈರೆಕ್ಟ್ ನಂಬರ್ ತಗೊಂಡು ಡೈರೆಕ್ಟ್ರು ಕಾಂಟ್ಯಾಕ್ಟ್ ಮಾಡಿದೆ ಮಾಡಿಕೊಂಡು ಸರ್ ಹಿಂಗೆ 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 ಅಂತ ಓ ಇಮಿಡಿಯೇಟ್ಲಿ ನಾವು ಕೊಚ್ಚಿಗೆ ಹೋದ್ವಿ ನಾವು ನಮ್ಮ ಟೀಮೆಲ್ಲ ಕೊಚ್ಚಿಗೆ ಹೋದ್ವಿ ನಾವು ಡೈರೆಕ್ಟ್ರು ಎಲ್ಲ ಮಾತಾಡಿದ್ವಿ ಅಲ್ಲಿ ಏನಾಗೋಯ್ತು ಒಂದು ಇನ್ಸಿಡೆಂಟ್ ಒಂದು ನಾನು ಡೈರೆಕ್ಟ್ರು ಮಾತಾಡೋ ನಮ್ಮ ಹುಡುಗ ಏನು ಗೊತ್ತಿಲ್ಲದಿರಾ ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡ್ಬಿಟ್ಟ ಓಹೋ ಕ್ಯಾಮ್ರಾ ತಗೊಂಡ್ ಶೂಟ್ ಮಾಡ್ಬಿಟ್ಟು ಆಕ್ಚುಲಿ ಏನ್ ಗೊತ್ತಲ್ಲ ಆಗಿದ್ದು ನಾವ್ ಏನ್ ಕ್ಯಾಮ್ರಾ ಅಂದ್ರೆ ನಮ್ದೆಲ್ಲ ಮಾತಾಡಿದ್ಮೇಲೆ ಪ್ರಿಯಾ ಪ್ರಕಾಶ್ ಹತ್ರ ಬೈಟ್ಸ್ ತಗೊಳ್ಳೋಣ ಅಂತ ಕೇಳ್ಕೊಂಡ್ ಬೈಟ್ಸ್ ತಗೊಳ್ಳೋಣ ಅಂತ ಇವ್ ಯಾವಾಗ ನಮ್ ಹುಡುಗ್ ಕ್ಯಾಮ್ರಾ ಸ್ವಲ್ಪ ಗಾಬರಿ ಆಗೋದ್ರಿಕ್ ಆಗ್ಬಿಟ್ರು ಯಾಕಂದ್ರೆ ಮೀಡಿಯಾದವ್ರೆಲ್ಲ ಫುಲ್ ಫೋಕಸ್ ಅಲ್ಲಿ ಇದ್ರಲ್ಲ ಅವಾಗ ಫೋಕಲ್ ಇರ್ಲಾ ನೀವ್ ಯಾರು ಏನು ಅವಾಗ ಕಂಪ್ಲೇಂಟ್ ಬೇರೆ ಆಗಿತ್ತು ಒಂದು ನಾನು ನಾನ್ ಅವಾಗ ತೋರ್ಸ್ದೆ ನನ್ನ ಸಿನಿಮಾ ನೋಡಿ ಈ ತರ ನನ್ ಫೋಟೋ ಶೂಟ್ ಆಗಿದೆ ಅಂಡ್ ನನ್ ಚೇಂಬರ್ ಇಲ್ಲಿರೋ ಚೇಂಬರ್ ಕನ್ನಡ ಚೇಂಬರ್ದು ಅದೆಲ್ಲ ನಾನು ತೋರ್ಸ್ತೆ ಪ್ರೂಫ್ ಎಲ್ಲ ತೋರ್ಸ್ದೆ ಅವ್ರಿಗೆ ಓಕೆ ಅವ್ರಿಗೆ ಏನಂದ್ರೆ ಇನ್ನು ಅವ್ರಿಗೆ ಕ್ಲಾರಿಟಿ ಬರ್ತಿಲ್ಲ ಬಿಡ್ತಾನೆ ಇಲ್ಲ ಮಾತಾಡೋಕೆ ಪ್ರಿಯಾ ಹುಡುಗಿನ ಬಿಡ್ತಾನೆ ಇಲ್ಲ ಕರ್ಸ್ತಾನೆ ಇಲ್ಲ ಸೊ ನಾನು ಒಂದಂದೆ ನೀವ್ ಕರ್ಸ್ತೆ ಹೋದ್ರೆ ನಾನ್ ಇಲ್ಲಿಂದ ಹೋಗಲ್ಲ ಅದೇನಾದ್ರೂ ನೀವು ನನ್ ಮೇಲೆ ಕಂಪ್ಲೇಂಟ್ ಕೊಟ್ರು ಸರಿ ಅಂದ್ರೆ ನಾನು ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಕೊನೆ ಕರ್ಸಿದ್ರು ಪ್ರಿಯಾ ಪ್ರಕಾಶ್ನ ಪ್ರಿಯಾ ಪ್ರಕಾಶ್ ಕರ್ಸಿದ್ರು ಅವರೆಲ್ಲ ಸ್ವಲ್ಪ ಓಕೆ ಇರಿ ಅಂತ ಎಲ್ಲ ತೋರ್ಸ್ದೆ ಪ್ರಿಯಾ ಪ್ರಕಾಶ್ಗೆ ನನ್ನ ಸಿನಿಮಾ ಫೋಟೋಶೂಟ್ ಶೂಟ್ ನೋಡಮ್ಮ ಹಿಂಗಾಗಿದೆ ಈ ತರ ನಾವು ಪ್ಲಾನ್ ಮಾಡ್ತಿದ್ವಿ ನಿಮ್ದು ಏನಿದೆ ಪರವಾಗಿಲ್ಲ ನಾನು ನಮ್ಮ ನಿರ್ಮಾಪಕ ಹತ್ರ ಮಾತಾಡ್ತೀನಿ ದಯವಿಟ್ಟು ದಯವಿಟ್ಟು ಒಂದು ನಿಮ್ಮ ನಿಮ್ಮ ಕಾಲ್ ಶೀಟ್ ನನಗೆ ಕೊಟ್ರೆ ಆಯ್ತು ಸರಿ ಮಾತಾಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಪ್ರಿಯಾ ಪ್ರಕಾಶ್ ಅಲ್ಲಿ ಮಾತಾಡಕ್ಕೆ ರೇ ಆಗಿದ್ರು ಇಲ್ಲಿ ಟೀಮ್ ಅವ್ರು ಸ್ವಲ್ಪ ಓಕೆ ಸಾಕುಬಿಡಿ ಇನ್ನೊಂದ್ಸತಿ ಬಂದಾಗ ನೆಕ್ಸ್ಟ್ ಟೈಮ್ ಮಾತಾಡ ಅಂದ್ರು ಅದೇನೇ ಹೇಳ್ತೇನೆ ಆಯ್ತು ನಾನು ಮಾತಾಡೋ ಟೈಮಲ್ಲಿ ನಮ್ಮ ಹುಡುಗ ಎಲ್ಲ ಒಂದೆರಡು ಕ್ಯಾಪ್ಚರ್ ಕ್ಯಾಬ್ ತಗೊಂಡ ಸರಿ ಇನ್ನೇನು ಓಕೆ ಇಲ್ಲ ಫುಲ್ ಕನ್ಫರ್ಮ್ ಆಗಿ ಬರ್ತಾರಂತ ಏನೂ ಇಲ್ಲ ಬರ್ಬೋದು ಬರೋ ಇನ್ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಸತಿ ಮೀಟಿಂಗ್ ಇದೆಯಲ್ಲ ಸೊ ಬರ್ಬೋದು ಏನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಮತ್ತೆ ಬೆಂಗಳೂರು ಬಂದ್ವಿ ಒಂದಷ್ಟು ಚ ಇದೆಲ್ಲ ಆಯ್ತು ಮತ್ತೆ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟು ಎಷ್ಟು ಮಾಡಿದ್ರು ರೆಸ್ಪಾನ್ಸೇ ಇಲ್ಲ ಎಸ್ ಓಕೆ ಯೋಗಿ ಅವರೇ ನೀವೊಂದು ಸ್ವಾಭಿಮಾನ ಕನ್ನಡದ ಸ್ವಾಭಿಮಾನವನ್ನು ನೀವು ನಿಜವಾಗ್ಲೂ ತೋರಿಸಿದ್ದೀರಿ ಒಂದು ಅವಕಾಶಕ್ಕೋಸ್ಕರ ಜ್ಯೋತ್ ಬೀಳದಿದ್ದೇನೆ ನಾಡು ನುಡಿ ಭಾಷೆ ನಮ್ಮ ರಾಜ್ಯ ಅನ್ನುವಂಥ ಗೌರವವನ್ನು ನಾವು ಎಲ್ಲೋದ್ರೂ ಕೂಡ ಇಟ್ಕೊಳ್ಬೇಕು ಅನ್ನೋದನ್ನು ಇವತ್ತು ನಿಮ್ಮಿಂದಲೇ ಸಾಕಷ್ಟು ಜನ ಕಲಿಬೇಕಾದಂಥ ಅಗತ್ಯ ಇದೆ ಯಾಕೆಂದರೆ ನಾವು ಕನ್ನಡಿಗರು ಬಹಳ ಉದಾರಿಗಳಾಗಿ ನಮ್ಮನ್ನೇ ನಾವು ಮಾರ್ಕೋತಾ ಇದ್ದೀವಿ ಯಾವಂಥ ಪರಿಸ್ಥಿತಿಯಲ್ಲಿ ಎನಿವೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆಯದಾಗಲಿ ಪ್ರಮುಖವಾಗಿ ನಮ್ಮ ಕನ್ನಡದ ನಿರ್ದೇಶಕರು ಯೋಗಿ ಅಂತ ಒಬ್ಬ ಸ್ವಾಭಿಮಾನಿ ಕನ್ನಡಿಗರಿಗೆ ನೀವೇ ಅವಕಾಶ ಕೊಡದೇ ಇದ್ದೇ ಹೋದರೆ ಮತ್ತಾರು ಅಂಥವರಿಗೆ ಆಸರೆಯಾಗೋದು ಸೊ ಆ ಮೂಲಕ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಯೋಗಿ ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಇದು ಈವರೆಗಿನ ವಿಶೇಷವಾಗಿತ್ತು ನಿಖರ್ ಸುದ್ದಿಗಾಗಿ ನೋಡ್ತಾ ಇರೀ ಪ್ರಜಾಟಿ